ಗೌರಕ್ಕ, ಈ ನಾಯಿ ಮರಿ ನಿಮ್ದೆ? ನಾಯಿ ಮರಿ ನಮ್ದಲ್ಲ, ಓಲ ಜಬ್ ನಾಯಿ ಮನಿ ಕಣ್ತಲ್ಲ ಉದ್ರದ್ದ ಅಲ್ಲ ಕೊಚ್ಚುತ್ತೆ. ಕೊಚ್ಚುದಾರ ನಂಗೆ ಹೇಳುತ್ತ, ಒಂದೊಂದ್ಸಲ ಮಂಡಿ ಮೇಲೆ ಕಾಲ್ ಹಾಕ್ರು ಎಂತ ಮಾಡುದಿಲ್ಲ, ಒಂದೊಂದ್ಸಲ ದುರ್ಮುಖ ಹಾಲ್ ಕೊಟ್ಟಿಗೆ ಬತ್ ಮಕ್ಕಳನ್ನ ಓಡಿ ಗಬಕ್ನೇ ಹೊರಿಟ್ಟೆ ಉದ್ರ ಕತಿ ಅಂತ ಹೇಳು. ಅಯ್ಯಬ್ಬ ಓ ನಿಮ್ಗೆ ಅಂತ್ಯಮ್ಮ ಮಾರ್ರ, ಜಬ್ ಹರಿ ಬಡ್ದಂಗ ಇತ್ತಲ್ಲ ನೆಲಗ್ ಬಾಯಿ ಕೊಟ್ಕೊಂಡು ಕೌ ಕೌ ಅಂತ ಹೇಳಿ. ದೇವ್ರ ಈ ಕೆಮ್ಮ ನನ್ ಬೆಚ್ಚಕ್ ಬಂದಲ್ಲ ಇದೆ. ಅಯ್ಯಬ್ಬ ನಾನ್ ಎಂತ ಕಿಲ್ ಬಂದಂದ್ರೆ, ಪ್ಯಾಟಿಂಗ್ ಶಂಕರ್ ಮಾಸ್ಟರ್ ಸಿಕ್ರ ನಿಮ್ಮನೆ ಗೊಂಡ್ ಎಂತ ಶಾಲಿ ಬರ್ದೆ ಹತ್ತು ಹದಿನೈದು ದಿವಸ ಆಯ್ತಂಬ್ರಲ್ಲ, ಅದ ಎಂತ ಒಂದು ಅಲ್ಲ ಆ ಬದಿ ವಾರ ಒಂದು ವಿಚಾರಿಸಿ ಗೌರಿ ಅಕ್ಕನ ಕೈಂಗ ಅಂದ್ರೆ ಅದಕ್ಕೆ ಏನ್ ಬಂದ ಗಂಡಿ ಶಾಲಿಗೆ ಹೋಗ್ಕೇನ್ ಸನ್ನಿಜಾಡ. ಆ ಗೊಂಡಿ ಜೀವ್ ಕೆಡದ್ರಲ್ದ ಶಾಲಿಗೆ ಹೋಗ್ದೆ, ಮೂಕಿನ ಚೀಲು ಬೆನ್ನಿಗೆ ಹಾಕಡ್ರೆ ಹತ್ಮಕ್ನೇ ಮುಚ್ಚಿ ಅತ್ತೆ ಬೀಳುತ್ತೆ. ಅದಕ್ಕೆ ಕೈ ಕಾಲಿ ಕಾಲು ಹೊಡಿತ ಇತ್ಲೆ ಹುಷಾರಿಲ್ಲ ತಿಪ್ಪನ್ ಕಡೆಗ ಇಟ್ಕೊಂಡು. ಮೊನ್ನೆ ಶಾಲೆಗೇನು ಟೀಚರ್ ಬಟ್ಲಿಗೆ ಒಂದ್ ಮುಷ್ಟಿ ಕೂಳು ಹೆಚ್ಚಾಕ್ರಂದಲ್ಲಿ ಅದು ಕೂಳು ಬಟ್ಲು ಗೂಡೆ ಕೌಚಿ ಬೀಳಕ್ಕ ಗೊಂಡೆ. ಅಯ್ಯೋ ಅದೇ ಗುಂಡು ಕೂಳು ಮೈಗೆ ಹಿಡಿತಿಲ್ಲ ಕಣಿಗೆ ಗೊಂಡಿ ಹುಷಾರಿಲ್ದೆ. ಗುಂಡು ಕೂಳು ಮೈಗೆ ಹಿಡಿದಿರ ಎಂಜಲ್ ಕೈನ ಮೇಲಿನ ಕೆಳಗೊರಿಗೆ ಒರ್ಸ್ಕೊಂಡ್ರೆ ಸೈ ಹಂಗಲ್ಲಪ್ಪ. ಗೊಂಡಿ ಹುಷಾರಿಲ್ಲ ಇತ್ಲೆ, ಅದು ಅಲ್ದೆ ಈಗ ನಮ್ಮನೆ ಹುಷಾರ್ ಇದ್ದಾರೆ ಯಾರು ಎಲ್ಲಾರು ಎಡದಿದ್ ಮನ್ಸರೆ ನಮ್ಮ ಮನೆಗೆ ಇಪ್ಪಾರ. ಎಂತಕ್ಕೆ ಆ ಮೊಯ್ದಿನಿ ಒಬ್ಳು ಆರ್ ತಿಂಗಳು ಬುಸ್ರಿ ಅವಳಿಗೆ ಒಂದ್ ರಕ್ತ ಏನತ್ತೆಮ್ರಪ್ಪ, ಅಲ್ಲಿ ಆಸ್ಪತ್ರೆ ಕರ್ಕೊಳ್ಳೆ ರಕ್ತ ಕೊಡಿ ರಕ್ತ ಕೊಡಿ ಅಮ್ಮ. ಮಾಯ ಒಬ್ರು ಮನಿ ಕಂಡಲಿಂದ ಹೇಳುದಿಲ್ಲ, ಅವ್ರ 24 ಗಂಟೆ ಔಷಧಿ ಮೇಲೆ ಇಪ್ಪಾರ, ಅವ್ರಿಗೆ ಒಂದ್ ಹೇಳ ಗಟ್ಟಿ ಇಲ್ಲ. ಮೊಯ್ದಿನ ಹಬ್ಬ ಹಾತ ಬತ್ತಾಗ ಸರ ಕುಡ್ದ ಅವಬ್ಬ ಸರ ಅಂಡಿ ಆ ಮಾವ ಅಂಬರೊಬ್ರು ಮುದು ಚಂಡಿ ನಮ್ಮನಿ ಕತಿ ಅಂತ ಹೇಳುದೆ. ನಿಮ್ ಗಂಡಿಲ್ಲ ಕೆಲ್ಸ ಗೊತ್ತಿಲ್ಲ ಏ ದೇವ್ರ, ನಮ್ ಗಂಡ ಹೋಲ್ಕಣಿ ಪತಾಸ್ ಮೇಲೆ ಹಬ್ಬ ಮನಿ ಕಡೆಗಿ ಕೆಲ್ಸ. ಮೊನ್ನೆ ಬಯ್ಯಪತಿ ಕೆಲ್ಸ ಬಿಟ್ಟು ಬಪ್ಪತಿಗೆ ಕಾಲಿಗೆ ಒಂದ್ ಬೆಟ್ಟು ಹಡದ್ದಮ್ರು ಓಲ್ ಓಣೆಗೆ, ಆ ಕಾಲ್ ಬೆಟ್ಟು ಒಂದು ಮಂಡ್ ಬೇರ್ಲ ಒಂದು ಒಡ್ದು ಸೀರಿ ಬೊಂಡ್ರ ಬಿಡ್ಕಿ ಮೀನ್ ಕಡಗ ಇಟ್ ಕಾಲ್ ಬೇರ್ಲಿ ಮನಿ ಕಂಡೆಲ್ಲ ಸೈ ಅಲ್ಲಿ ಓಣೆ ಬೆಳಕಿರ್ಲಿಯ ಓಣೆಗೆ ಪಂಚಾಯತಿನವ್ರೊಂದು ಸೋಲಾರ್ ಲೈಟ್ ಹಾಕಿರ್ ಮುಂಬದಿ ಹಾಂಡ ಹೊರ್ದವ ಬ್ಯಾಟ್ರಿ ಕುತ್ಕೊಂಡೆ ಬೆಚ್ಕೊಂಡ್ರ ಲೈಟ್ ಇರುತ್ತೆ. ಏನ್ ಕುತ್ಕೊಂಡ್ ಓ ಮಸನಕ್ಕೆ ಓ ಹಾಂಡ್ ಕೇರುಕ್ಕೆ ಓ ಮತ್ ಉದಾರ ಹತ್ವ ಊರ್ ಉದಾರ ಬಿಡ್ತುವ ಓ ಹಾತೋ ಕಣಿ ಹಾತ ಗೊಟ್ಟ ದಿನ ಇಟ್ಟಿಲ್ಲ ಎಂತ ಹೇಳು. ನೀವು ಪಂಚಾಯತ್ ಅಧ್ಯಕ್ಷರ ಹತ್ರ ಹೇಳಿ, ಪಂಚಾಯತ್ ಅಧ್ಯಕ್ಷರ ಹತ್ರ ಕೇಳಿ ಬ್ಯಾಟ್ರಿ ತಕೋದ್ ನಾನು ಅಲ್ಲ ಅಂದ್ರು. ಮೆಂಬರ್ ಹತ್ರ ಕೇಳಿ ಎಂತ ಮಾರ ಮೆಂಬರ್ ನಾವ್ ಒಂದ್ ವೋಟ್ ಹಾಕಿತ್ತಂದಳಿ ಅವ್ರ ಲೈಟ್ ಹಾಕೊಂಡ ರಾತ್ರಿ ಗೊಟ್ಟ ಲೈಟ್ ಕೊಂಬಿ ನೋಡಿ ಬಂದ್ ಮನಿ ಕಮ್ ಕತ್ತೆ ಅವ್ರಿಗೆ ಅವ್ರಿಗೆ ಮತ್ ಕೆಲ್ಸ ಇಲ್ಲ. ಹಂಗಲ್ದೆ ಗೌರಿಕ ಈಗ ನಿಮ್ಮ ಮನೆಗೆ ಇಷ್ಟೆಲ್ಲ ಸಮಸ್ಯೆ ಇತ್ತಂದ್ ನೀವೊಂದು ಪಂಚಾಯತಿ ತಿಳಿಸ್ಕಿ ಇತ್ತೆ. ನಮ್ಮ ಮನೆಗೆ ಎಲ್ಲರಿಗೂ ಹುಷಾರಿಲ್ಲ ಅಂದ್ರೆ ಪಂಚಾಯತಿ ತಿಳಿಸ್ರ ಅವ್ರ ಅಂತ ಮುಷ್ಟು ಮಾಡ್ತಾರ. ಮುಷ್ಟು ಅಲ್ಲ ತಾಯ್ತು ಅಲ್ಲ, ಇಂತ ಸಮಸ್ಯೆಗಳಿಗೆ ಒಂದು ಮನಿ ಹೆಂಗೆ ಎಷ್ಟು ಸಮಸ್ಯೆ ಇದ್ರೆ ಹಳ್ಳಿ ಹೆಂಗೆ ಎಷ್ಟು ಇರ್ಬೋದು, ಆಮೇಲೆ ಒಂದ್ ತಾಲೂಕು ಜಿಲ್ಲೆ ರಾಜ್ಯದಂಗೆ ಎಷ್ಟು ಸಮಸ್ಯೆ ಇರ್ಬೋದು. ಹೌದಲ್ದ ನಾನು ಇದನ್ನ ಯಾಕೆ ಹೇಳ್ಬೇಕೆಂದ್ರೆ, ಈಗ ದಿಲ್ಲಿ ಸರ್ಕಾರ ಸರಿ ನಡಬೇಕಾದ್ರೆ ನಮ್ಮ ಹಳ್ಳಿ ಸರ್ಕಾರ ಸರಿ ಇರ್ಕಲ್ದ. ಹಳ್ಳಿ ಸರ್ಕಾರ ಅಂದ್ರೆ ಯಾವ್ದಕ್ಕೆಂದ್ರೆ ನಮ್ಮ ಗ್ರಾಮ ಪಂಚಾಯತ್. ಆದ್ರಿಂದ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಸಣ್ಣ ಸಣ್ಣ ಸಮಸ್ಯೆ ಬಂದ್ರು ಕೂಡ ನಾವು ಅದನ್ನ ಪಂಚಾಯತ್ ಅವ್ರಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಸರ್ಕಾರದವ್ರು ಈ ವರ್ಷ ಏನ್ ಮಾಡಿರ್ಕೆಂಡ್ರೆ, ಮುಂದಿನ 5 ವರ್ಷದ ಒಳಗೆ ಯಾ ಈಗ ನೀವು ಹೇಳ್ರಿ ಕಣಿ ಇಂತ ಸಮಸ್ಯೆ ಯಾರ ಮನೆಯಲ್ಲೂ ನಮ್ಮ ಹಳ್ಳಿಗಳಲ್ಲಿ ಇರಬಾರ್ದಂತ ಹೇಳಿ ಪಂಚಾಯತ್ ಮಟ್ಟದಂಗೆ ದೂರದೃಷ್ಟಿ ಯೋಜನೆ ಅಂತೇಳಿ ಒಂದು ಕಾರ್ಯಕ್ರಮ ಹೇಳ್ಕೊಂಡಿರಿ. ಅದಕ್ಕೆ ಬೇರೆ ಬೇರೆ ಯೋಜನೆ ಇತ್ತ, ಬೇರೆ ಬೇರೆ ಅಧಿಕಾರಿಗಳ ಬತ್ರ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿರತ್ತ. ಅದ್ರಂಗ ನೀವು ಹೇಳ್ರಿ ಅಲ್ಲ, ಈಗ ನಿಮ್ಮ ಹುಷಾರ್ ಇಲ್ದಿದ್ ಒಂದು ನಿಮ್ಮ ನಿಮ್ಮ ಮಗ ಈಗ ಆ ಗಂಟೆಗೆ ಅಪೌಷ್ಟಿಕತೆ ಮತ್ತೆ ಅವ್ ಅದರಿಂದ ಶಾಲೆಯಿಂದ ಹಿಂದುಳಿದ, ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಸಮಸ್ಯೆಗೆ ಪರಿಹಾರ, ಆಮೇಲೆ ನಿಮ್ಮ ಮೈದಿನಿಗೆ ರಕ್ತಹೀನತೆ ಅಂದ್ರೆ ರಕ್ತಹೀನತೆ ಗರ್ಭಿಣಿ ಇರಲಿ ಮತ್ತೆ ಬಾಣಂತಿ ಇರಲಿ ಆ ಸಮಸ್ಯೆಗಳು, ಆಮೇಲೆ ಈ ಸರೈ ಕುಡಿಯುವ ಸಮಸ್ಯೆಗಳು, ಆಮೇಲೆ ಲೈಟಿನ ಸಮಸ್ಯೆ, ನೀರಿನ ಸಮಸ್ಯೆ, ಕೊಳಚೆ ನೀರಿನ ಸಮಸ್ಯೆ, ಆಮೇಲೆ ಮಕ್ಕಳಿಗೆ ಓದುವ ಬೇಕಾದಂತ ಪಂಚಾಯತ್ ನಲ್ಲಿ ಇರುವಂತ ಲೈಬ್ರರಿಗಳ ಬಳಕೆ, ಆಮೇಲೆ ಕಸ ಇಲೆವಾರಿ, ಇದು ಎಲ್ಲದರ ಬಗ್ಗೆಯೂ ಸಮಸ್ಯೆಗಳಿದ್ರೆ ಪರಿಹಾರವನ್ನ ಪಂಚಾಯತ್ ನಲ್ಲಿ ಕೊಡ್ತಾರೆ. ಅದಕ್ಕೋಸ್ಕರ ಇದು ಯಾವ್ದ್ರಲ್ಲೂ ಹಿಂದುಳಿಬಾರ್ದಂತೇಳಿ ನಮ್ಮ ಸರ್ಕಾರದವರು ದೂರದೃಷ್ಟಿ ಯೋಜನೆ ಅಂತೇಳಿ ಹೇಳ್ಕೊಂಡಿರ್ ಗೊತ್ತಿಲ್ಲ. ಅದಿನ್ನೀಗ ಕೂಡ್ಲೆ ಶುರುವಾಗ್ತೀಗ. ಅದಕ್ಕೋಸ್ಕರ ಆ ಪಂಚಾಯತಿ ಹಾತ ಬರ್ತಾ ಕಣಕ್ ಮನಿಂಗೆ ಕೂಕಂದಲ್ಲ, ಮನಿಂಗ್ ಕೂಕಂಡ ಇದ್ ಮಾಡ್ರಿ ಎಂತದು ಗೊತ್ತಾಗ್ತಿಲ್ಲ. ನಾನು ಇದೇ ಹೇಳು ಬಂದದ್ದಲ್ಲ, ಅಕ್ಕೊಂಡು ಶಾಲಿ ಬತ್ತಲ್ಲ ಶಂಕರ್ ಮಾಸ್ಟರ್ ಕೇಂದ್ರ ಅಂತ ಹೇಳಿ ಬಂದದ್ದ. ಇದನ್ನ ನಿಮ್ಮ ಮನೆಯವರಿಗೂ ಆಚೀಚಿಗೆಲ್ಲ ತಿಳಿಸಿ ಮಾಡತ್ತೆ ಗೌರಿ. ಅಯ್ಯೋ ನಾ ಹೊತ್ತಿ ಆಗ ಕೆಮ್ಮ ಬಂದು ಮದ್ದು ಮಾಡಿ ಮಾರತ್ತಿ ಇಲ್ರಿ ಹೊಟ್ಟಿಗಂಡಿ ಬಾಯಿ ಬಂತ. ಏ ದೇವ್ರೆ.